ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋಗಳನ್ನ ಮೊದಲು ನೋಡೋದು. ಹಾಯ್ ಎಲ್ಲ, ನಮಸ್ಕಾರ, ಡ್ರಾಯ್ಡ್ ಕಣ್ಣಿಗೆ ಸ್ವಾಗತ. ನಾನು ಸಂತು. ನಿಮಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನೀವು ಕ್ಯಾಮ್ರಾ ಯೂಸ್ ಮಾಡಲ್ಲ, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ, ಕರೆಕ್ಟ್? ಸ್ಮಾರ್ಟ್ ಫೋನ್ ಅಲ್ಲಿ ಬೆಟರ್ ಫೋಟೋಸ್ನ ಹೇಗೆ ತೆಗೆದು, ಉತ್ತಮವಾಗಿರುವಂತಹ ಫೋಟೋಸ್ಗಳನ್ನ ಹೇಗೆ ತೆಗೆದು ಸ್ಮಾರ್ಟ್ ಫೋನ್ ಯೂಸ್ ಮಾಡಿ? ಸೊ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಗಳೇನು, ಫೋಟೋ ತೆಗೆದಾದ್ಮೇಲೆ ಏನ್ ಮಾಡಬೇಕು ಬೆಟರ್ ಆಗಿ ಕಾಣಬೇಕಂದ್ರೆ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನ ಮೊದಲು ನೋಡಿ. ಫೋನ್ ಇದೆ, ಯಾವ್ದೋ ಒಂದು ಫಂಕ್ಷನ್ ಇದೆ, ಯಾವ್ದೋ ಒಂದು ತುಂಬಾ ಮೆಮೊರಬಲ್ ಮೂಮೆಂಟ್ ನಡೀತಾ ಇದೆ ಅಂದ್ರೆ ನಮಗೆ ಫಸ್ಟ್ ನೆನಪಾಗೋದು ಫೋನ್. ಫೋನ್ ತೆಗಿತೀರಾ, ಕ್ಯಾಮ್ರಾ ಓಪನ್ ಮಾಡ್ತೀರಾ, ಟಕ್ 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 ಫೋಟೋಸ್ಗಳನ್ನ ತೆಗ್ದ್ಬಿಟ್ರಿ. ಸೊ ಫೈನಲ್ ಆಗಿ ನಿಮ್ ಫ್ರೆಂಡ್ಗಳು ಬಂದ್ಬಿಟ್ಟು ಫಂಕ್ಷನಲ್ ಫೋಟೋ ತೆಗ್ದಲ್ಲ ಕಳಿಸೋ ಅಂತಂದ್ರೆ ಕಳಿಸ್ತೀರಾ, ಕೆಲವೊಂದ್ಸರಿ ಬ್ಲರ್ ಆಗಿರುತ್ತೆ, ಕೆಲವೊಂದು ಫೋಟೋಸ್ ಅರ್ಧಂಬರ್ಧ ಬಂದಿರ್ತದೆ, ಕೆಲವೊಂದು ಮೇನ್ ಆಬ್ಜೆಕ್ಟ್ ಆಗಿದ್ರು ಕೂಡ ಅನ್ವಾಂಟೆಡ್ ಥಿಂಗ್ಸ್, ಅದು ಬೇರೆ ಅಂತ ಒಂದು ವಸ್ತುಗಳು, ಬೇರೆ ಇರತಕ್ಕಂಥ ವ್ಯಕ್ತಿಗಳು ಬಂದಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಫೋನ್ನ ಹೇಗೆ ಇಟ್ಕೋಬೇಕು, ಮತ್ತೆ ನೀವು ಫೋನ್ನ ಇಟ್ಕೊಳ್ಳೋದು ಪ್ರಾಬ್ಲಮ್ ಮಾಡ್ತೀರಾ, ಫೋನ್ನ ಸ್ಟಡಿಯಾಗಿ ಇಟ್ಕೋಬೇಕು, ಅದನ್ನ ಅಲ್ಲಾಡಿಸ್ಬಾರ್ದು, ಈ ರೀತಿ ಹಲವಾರು ಮಿಸ್ಟೇಕ್ಗಳು ನೀವು ಮಾಡಿ. ನೀವು ತೆಗೆಯುವಂಥ ಫೋಟೋಗಳನ್ನ ನಿಮ್ಮ ಫ್ರೆಂಡ್ಸ್ ಮೆಚ್ಕೋಬೇಕು, ನಿಮ್ಮ ಫೋಟೋಸ್ಗೆ ತುಂಬ ಲೈಕ್ಸ್ ಬರಬೇಕು, ಫೇಸ್ಬುಕ್ಕಲ್ಲಿ ಥಮ್ಸ್ ಅಪ್ ವಾವ್ ಸೂಪರ್ ಅಮೇಜಿಂಗ್ ಅಂತ ಬರಬೇಕಂದ್ರೆ ನಿಮ್ಮ ಒಂದು ಫೋಟೋಸ್ನ ನೀವು ತೆಗೆಯೋದನ್ನ ಕಲಿಬೇಕು. ಕಲಿಬೇಕಂದ್ರೆ ಏನಿಲ್ಲ, ಅದಕ್ಕೇನು ಕ್ಲಾಸಿಗೆ ಹೋಗಬೇಕಾಗಿಲ್ಲ, ಒಂದು ಏನದು ಇನ್ಸ್ಟಿಟ್ಯೂಷನಲ್ಲಿ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಫೀಸ್ ಕೊಟ್ಬಿಟ್ಟು ನೀವು ಫೋಟೋದನ್ನ ತೆಗಿಬೇಕನ್ನ ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್, ಒಂದು ಈ ಒಂದು ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿ. ಫೋಟೋ ತೆಗಿಬೇಕಾದ್ರೆ ಫೋನ್ನ ಯಾವತ್ತು ಹೀಗೆ ಹೀಗೆ ಮತ್ತು ಹೀಗೆ ಏನು ಮಾಡ್ತೀರಿ ಹಿಂಗೆ ನೋ ಕರೆಕ್ಟ್. ಸೊ ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಾ ನೋಡ್ಕೊಳ್ಳಿ, ಕ್ಯಾಮ್ರಾ ಕ್ಲೀನ್ ಇರಬೇಕು, ಕ್ಯಾಮ್ರಾ ತೆಗೋಕ್ಕೆ ಫೋಟೋ ತೆಗೋಕ್ಕೆ ಮುಂಚೆ ಕ್ಲೀನಾಗಿ ರಬ್ ಮಾಡಿ, ಬಟ್ಟೆ ಇದ್ದರೆ ಓಪನ್ ಮಾಡಿ, ಯಾವ್ದು ಫಂಕ್ಷನ್ನ ಫೋಟೋ ತೆಗಿಬೇಕಂತ ಆ ಫೋಟೋನ ನೀಟಾಗಿ ಕ್ಲಿಕ್ ಮಾಡಿ, ಮಾಡಿದ್ರೆ ಅಷ್ಟೇ. ಫೋಟೋನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಕ್ಲಿಕ್ ಮಾಡಿ, ಇದು ನಿಮ್ಮ ಮೊದಲನೇ ಸಲಹೆ. ಇದೊಂದು ಸಲಹೆನ ಫಾಲೋ ಮಾಡಿ ನಿಮ್ಮ ಆಲ್ಮೋಸ್ಟ್ 50% ಕೆಲಸ ಮುಗೀತು. ಫೋಟೋ ತೆಗೆದ್ರ, ಫೋಟೋ ತೆಗೆದಾದ್ಮೇಲೆ ಆ್ಯಂಗಲ್ ಹೇಗೆ ಬೇಕಾದ್ರೆ ತೆಗಿಬೇಡಿ. ಆಯ್ತಾ, ಫೋಟೋನ ತೆಗಿಬೇಕಾದ್ರೆ ಕರೆಕ್ಟಾಗಿ ಸ್ಟ್ರೈಟಾಗಿ ಆಬ್ಜೆಕ್ಟ್ನ ಕರೆಕ್ಟಾಗಿ ಫೋಕಸ್ ಮಾಡಿ ತೆಗಿರಿ. ಸುಮ್ಮನೆ ಸಣ್ಣ ತೆಗೆದು ಹೆಂಗೂ ತೆಗೆದ್ರೆ ಕೆಲವೊಂದು ಇಂಪಾರ್ಟೆಂಟ್ ಒಂದು ಮುಖ್ಯವಾದಂಥ ವಿಷಯಗಳು ಮಿಸ್ ಆಗಿಬಿಡ್ತದೆ. ಸೊ ಹಾಗೆ ಆ್ಯಂಗಲ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಫಸ್ಟು ಹೇಗೆ ಇಟ್ಕೋಬೇಕು, ಆಮೇಲೆ ಹೇಗೆ ಆ್ಯಂಗಲ್ನ ನೀವು ಫಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ, ಆಬ್ಜೆಕ್ಟ್ ಮೇನ್ ಫೋಕಸ್ ಆಗಿರ್ಬೇಕು. ಈಗ ನಾನು ಫೋಕಸ್ ಆಗಿದ್ದೀನಿ ನೋಡಿ, ಫ್ರೇಮಲ್ಲಿ ಕರೆಕ್ಟಾಗಿ ನಾನು ಫೋಕಸ್ ಆಗಿದ್ದೀನಿ. ಸೊ ಅಲ್ಲಿ ಆ ಪಿಕ್ಚರ್ ಕವರ್ ಆಗಿದೆ, ನಾನು ಕಾಣ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕರೆಕ್ಟಾಗಿ ಯಾವುದೇ ಒಬ್ಬ ವ್ಯಕ್ತಿ ಫೋಟೋ ತೆಗೆದ್ರೆ ಇದೇ ರೀತಿಯಾಗಿ ಒಂದು ಕ್ಯಾಮ್ರಾ ಇಟ್ಕೊಳ್ಳಿ, ಇಲ್ಲ ಏನಾದ್ರು ಫ್ಲವರು ಬೇರೆ ಏನಾದರೂ ಪ್ರಾಣಿಗಳ ಫೋಟೋಸ್ ತೆಗಿಬೇಕಂದ್ರೆ. ಸೊ ಈ ರೀತಿ ಇಟ್ಕೊಳ್ಳಿ. ಸೊ ಆ್ಯಂಗಲ್ ಮೂರನೇದಾಗಿ, ಫಸ್ಟ್ ಲೈಟ್ ಕಂಡೀಷನ್ ನೋಡ್ಕೊಳ್ಳಿ. ನೀವು ಯಾರಾದರೂ ಒಬ್ಬ ವ್ಯಕ್ತಿಯ ಫೋಟೋ ತೆಗಿಬೇಕು, ತೆಗಿ ನನ್ನ ಫೋಟೋ ಅಂತ ಅಂದಾಗ ಲೈಟ್ ಯಾವ ಕಡೆ ಇದೆ ಆ ಕಡೆ ಅವರು ಆಪೋಸಿಟ್ ಇಡಬೇಕು. ಈ ಕಡೆ ಈ ಲೈಟ್ ಇದೆ, ಈ ಕಡೆ ಲೈಟ್ ಇದೆ. ಸೊ ನಾನು ಆಪೋಸಿಟ್ ಇದ್ದೀನಿ. ನೀವೇನು ಮಾಡ್ತೀರಾ ಅಂದರೆ ಲೈಟು ಹಿಂದ್ಗಡೆ ಇರ್ತದೆ, ನೀವು ಫೋಟೋ ಹಿಂಗೆ ತೆಗಿತೀರ. ಸೊ ಅದೊಂದು ಚೆಕ್ ಮಾಡಿ. ಸೊ ಬೆಳಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬೆಳಕಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದಾದಮೇಲೆ ಕೊನೆಯದಾಗಿ ಎಡಿಟಿಂಗ್. ಸೊ ಫೋಟೋ ನೀವು ಹೆಂಗಾದ್ರೂ ತೆಗಿ, ಈಗ ನಾನು ಹೇಳಿದ್ದಲ್ಲ ಈ ಒಂದು ಫ್ರೇಮಿಂಗ್ ಬರಬೇಕಂದ್ರೆ ಫೋಟೋ ಹೆಂಗೋ ಹೆಂಗ್ ಬೇಕು ಹಂಗೋ ತೆಗಿತೀರ. ಆ ಒಂದು ಫೋಟೋನ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತದೆ, ಸ್ನ್ಯಾಪ್ ಸೀಡು, ಫೋಟೋಗ್ರಾಫ್ ನಿಮ್ಮ ಇನ್ಬಿಲ್ಟ್ ಫೋನಲ್ಲಿ ಕೂಡ ಇರ್ತದೆ. ಸೊ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ಕ್ರಾಪ್ ಮಾಡಿ, ಕ್ಲೀನಾಗಿ ಕ್ರಾಪ್ ಮಾಡಿದ್ರೆ ಇದೇ ರೀತಿ ಒಂದು ಇದರಲ್ಲಿ ಕೆಲವು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಫೋಟೋ ತೆಗೆದ್ರೆ ಈ ರೀತಿಯಾಗಿ ಒಂದು ಸೈಡಲ್ಲಿ ಒಂದು 40% ನಾನು ಕವರ್ ಆಗಬೇಕು, ಮಿಕ್ಕಿದ ಸ್ವಲ್ಪ ಪ್ಲೇಸು ಹಿಂದ್ಗಡೆ ಅಂತ ಬ್ಯಾಕ್ಗ್ರೌಂಡ್ಗೆ ಇರಬೇಕು. ಸೊ ಆಲ್ಮೋಸ್ಟ್ ಅಲ್ಲಿ ಇದು ಒಂದು ಫಿಲ್ಮಿ ರೀತಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ನೀವು ಫಿಲ್ಮ್ಸಲ್ಲಿ ನೋಡಿ ಒಂದು ವಿಡಿಯೋ ಸಾಂಗ್ಸ್ ಪ್ಲೇ ಆಗ್ತದೆ ಅಂತ ಅಂದರೆ, ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ 40% ಹೀರೋ ಹೀರೋಯಿನ್ ಇದ್ದದೆ, ಮಿಕ್ಕಿದ ಅರ್ಧ ಪ್ಲೇಸು ಏನು ಹಿಂಗಡೆ ಬ್ಯಾಕ್ಗ್ರೌಂಡ್ ಇದೆ ಅದಿರ್ತದೆ. ಸೊ ಏನೋ ಒಂದು ಹೊಸ ಥರ ಒಂದು ಟ್ರೆಂಡ್ ಇದೆ ಆ್ಯಕ್ಚುಲಿ. ಮುಂಚೆ ಏನಂತಂದ್ರೆ ನೀವು ಸೆಂಟ್ರಲ್ ಅಂದ್ಕೊಂಬಿಟ್ಟು ತೆಗಿಬಿಡಿದ್ವಿ, ಎಲೆಕ್ಷನ್ ಫೋಟೋ, ಆಧಾರ್ ಕಾರ್ಡ್ ಫೋಟೋ ಆ ಥರ. ಸೊ ನಾನು ಫೋನಲ್ಲಿ ತೆಗೆದಿರ್ತಕ್ಕಂಥ ಕೆಲವೊಂದು ಫೋಟೋಸ್ಗಳನ್ನ ಹಾಕ್ತೀನಿ, ಅದನ್ನ ನೋಡಿ. ನಾನು ಫೋನಲ್ಲಿ ತೆಗೆದಿರೋದು, ಫೋನಲ್ಲಿ ಎಡಿಟ್ ಮಾಡಿದ್ದು. ಸೊ ಒಂದು ಫೋಟೋನ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ ಒಂದು ಎಕ್ಸ್ಪ್ಲನೇಷನ್ ಆದಮೇಲೆ, ಅದನ್ನು ನೋಡಿ ಹೇಗೆ ಎಡಿಟ್ ಮಾಡಬೇಕು. ಒಂದು ನಾರ್ಮಲ್ ಆಗಿ ತೆಗೆದ್ರೆ ನೀವು ಹೆಂಗೋ ತೆಗ್ದುಬಿಟ್ಟಿದ್ರು ಫೋಟೋ, ಆ ಫೋಟೋನ ಹೆಂಗೆ ನೀವು ಎಡಿಟ್ ಮಾಡಬೇಕು. ಸೊ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು, ಶುಭ ದಿನ.